ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಿಬಿಎಂಪಿ ಸರ್ಕಸ್ ಮಾಡುತ್ತಿದೆ. ಬೂತ್ ಮಟ್ಟದಲ್ಲೇ ಕೊರೋನಾವನ್ನ ನಿಯಂತ್ರಿಸಲಿಕ್ಕೆ ಕೊರೋನಾ ಕಟ್ಟಿ ಹಾಕಲು ಯತ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಸೋಂಕು ಆರ್ಭಟಿಸ್ತಾ ಇದೆ. ಹೀಗಾಗಿ ಕೊರೋನಾ ನಿಯಂತ್ರಣಕ್ಕೆ ಬಿಬಿಎಂಪಿ ಸರ್ಕಸ್ ಮಾಡುತ್ತಿದೆ. ಬೂತ್ ಮಟ್ಟದಲ್ಲೇ ಕೊರೋನಾ ಕಟ್ಟಿ ಹಾಕಲು ಯತ್ನ ಮಾಡುತ್ತಿದೆ. ಕೊರೋನಾ ನಿಯಂತ್ರಣಕ್ಕೆ ಬೂತ್ ಮಟ್ಟದಲ್ಲಿ ಮೊದಲ ಸಭೆಯನ್ನ ನಡೆಸಲಾಗ್ತಾ ಇದೆ. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ನೇತೃತ್ವದಲ್ಲಿ ಸಭೆ ನಡೆಯುತ್ತಿದೆ. ಮೊದಲ ಬಾರಿಗೆ ವಾರ್ಡ್ ನಂಬರ್ 18 ರಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ವಾರ್ಡ್ ಮಟ್ಟದಲ್ಲಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು, ಮನೆ ಮನೆಗೆ ತೆರಳಿ ಸರ್ವೆ ಮಾಡಬೇಕು, ಪಾಸಿಟಿವ್ ಕಂಡು ಬಂದ್ರೆ ಕೂಡಲೇ ಹೋಮ್ ಐಸೋಲೇಷನ್ ಗೆ ಸೇರಿಸುವಂತ ಕೆಲಸ ಮಾಡಬೇಕು, ಸೋಂಕಿತರ ಟ್ರಾವೆಲ್ ಹಿಸ್ಟರಿಯನ್ನ ಪತ್ತೆ ಮಾಡಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಬಿಬಿಎಂಪಿ ಆಯುಕ್ತರು ಖಡಕ್ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಕ್ವಾರಂಟೈನ್ ಯಾರ್ಯಾರು ಇರ್ತಾರೆ ಅವರನ್ನೆಲ್ಲ ಕಂಟ್ರೋಲ್ ಮಾಡುವಂತದ್ದಾಗಿರಬಹುದು, ಅಥವಾ ಸೋಂಕಿತರ ಟ್ರಾವೆಲ್ ಹಿಸ್ಟರಿಯನ್ನ ಪತ್ತೆ ಮಾಡುವಂತದ್ದನ್ನ ಮಾಡಬೇಕಾಗುತ್ತೆ ಅನ್ನುವಂತ ಒಂದು ಸೂಚನೆಯನ್ನ ನೀಡ್ತಾ ಇದ್ದಾರೆ. ಬೂತ್ ಮಟ್ಟದಲ್ಲಿ ಕೊರೋನಾ ಕಟ್ಟಿ ಹಾಕುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಬೂತ್ ಮಟ್ಟದಲ್ಲಿ ಕೊರೋನಾವನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬಹುದು, ಮನೆ ಮನೆಗೆ ಹೋಗಿ ಸರ್ವೆ ನಡೆಸಬೇಕಾಗುತ್ತೆ, ಅವರನ್ನ ಅವರ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ, ತಪಾಸಣೆಯನ್ನ ನಡೆಸಿ ಸೋಂಕಿರುವಂತದ್ದು ಕನ್ಫರ್ಮ್ ಆದ್ರೆ ಹೋಮ್ ಐಸೋಲೇಷನ್ ಮಾಡಿಸುವಂತ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ಕೊರೋನಾವನ್ನ ನಿಯಂತ್ರಿಸಲಿಕ್ಕೆ ಬೂತ್ ಮಟ್ಟದಲ್ಲೇ ಪ್ರಯತ್ನ ಮಾಡಬೇಕು ಅನ್ನುವಂತ ಒಂದು ಚಿಂತನೆಗಳು ನಡೀತಿದೆ ಅನ್ನುವಂಥದ್ದು, ಯಾವ ರೀತಿಯಾಗಿ ಬೂತ್ ಮಟ್ಟದಲ್ಲಿ ಕೊರೋನಾ ಕಟ್ಟಿ ಹಾಕುವಂತ ಒಂದು ಪ್ರಯತ್ನ ನಡೀತಾ ಇದೆ, ಸಭೆಯಲ್ಲಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಆಗ್ತಿದೆ ಕೃಷ್ಣ? ಬೆಂಗಳೂರಲ್ಲಿ ದಿನೇ ದಿನೇ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಬಿಬಿಎಂಪಿ ಅಧಿಕಾರಿಗಳು ಕೂಡ ಸಾಕಷ್ಟು ಕಸರತ್ತುಗಳನ್ನ ಕೂಡ ಮಾಡ್ತಾ ಇದೆ ಬೆಂಗಳೂರಲ್ಲಿ ಕರೋನಾವನ್ನ ಕಟ್ಟಿ ಹಾಕ್ಬೇಕಂತ. ಆದ್ರೆ ಆರಂಭದ ದಿನಗಳಲ್ಲಿ ಕೂಡ ಕರೋನಾವನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಆಗದ ಕಾರಣದಿಂದ ಇವತ್ತು ಬೆಂಗಳೂರಲ್ಲಿ ದಿನೇ ದಿನೇ ಕರೋನಾ ಕೂಡ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರಿನ 198 ವಾರ್ಡ್ಗಳಲ್ಲಿ ಕೂಡ ಕರೋನಾ ರಣಕ್ಕೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಹಿಂದಿನ ಕಮಿಷನರ್ ಕೂಡ ಕರೋನಾವನ್ನ ಕಟ್ಟಿ ಹಾಕೋಕೆ ಇದೆ ಕೂಡ ವಿಫಲವಾಗಿದ್ದಾರೆ ಅಂತ ಸರ್ಕಾರ ಕೂಡ ಹಿಂದಿನ ಕಮಿಷನರ್ ಆಗಿದ್ದಂತ ಅನಿಲ್ ಕುಮಾರ್ ಅವರನ್ನ ಎತ್ತಂಗಿ ಮಾಡಿ ಈಗ ಬಿಬಿಎಂಪಿ ಆಯುಕ್ತರಾಗಿ ಮಂಜುನಾಥ್ ಪ್ರಸಾದ್ ಅವರನ್ನು ಕೂಡ ನೇಮಕ ಮಾಡಿದೆ. ಆದ್ರೆ ಮಂಜುನಾಥ್ ಪ್ರಸಾದ್ ನಿಜಕ್ಕೂ ಕರೋನಾವನ್ನ ನಿಯಂತ್ರಣ ಮಾಡ್ತಾರ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಆದ್ರೆ ಆರಂಭದಲ್ಲಿ ಕೂಡ ಕರೋನಾ ವಿರುದ್ಧ ನಿಜಕ್ಕೂ ಮಂಜುನಾಥ್ ಪ್ರಸಾದ್ ಒಂದು ಸಮರವನ್ನು ಮಾಡ್ತಾ ಇದ್ರೆ ಅಂತ ನಿಜಕ್ಕೂ ಭಾವಿಸಬೇಕಾಗುತ್ತೆ. ಯಾಕಂದ್ರೆ ಈಗ ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕೂಡ ಕರೋನಾ ರಣಕೀತಿ ಆಗ್ತಾ ಇದೆ. ಹೀಗಾಗಿ ಈಗ ಬೂತ್ ಮಟ್ಟದಲ್ಲಿ ಕರೋನಾವನ್ನು ನಿಯಂತ್ರಣ ಮಾಡ್ಬೇಕಂತ ಇವತ್ತು ಬೆಂಗಳೂರಿನಲ್ಲಿ ವಾರ್ಡ್ ನಂಬರ್ 18 ಮೊದಲ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೂತ್ ಮಟ್ಟದಲ್ಲಿ ಕರೋನಾವನ್ನ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಅನ್ನೋ ಅಭಿಪ್ರಾಯಗಳು ವ್ಯಕ್ತ ಆದ ಕಾರಣದಾಗಿ ಇವತ್ತು ಎಲ್ಲಾ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಬೂತ್ ಮಟ್ಟದಲ್ಲಿ ಯಾವ ರೀತಿ ಕರೋನಾವನ್ನ ಕಟ್ಟಿ ಹಾಕಬೇಕು, ಜೊತೆಗೆ ಪ್ರತಿ ಬಾರಿ ವಾರ್ಡ್ ಮಟ್ಟದಲ್ಲಿ ಕರೋನಾ ಹೆಚ್ಚಳಾದ ಸಂದರ್ಭದಲ್ಲಿ ಕೂಡ ಪ್ರತಿಯೊಂದು ಟ್ರಾವೆಲ್ ಹಿಸ್ಟರಿಯನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ಇಷ್ಟು ದಿನ ನಿಯಂತ್ರಿಸ್ತಾ ಇರಲಿಲ್ಲ. ಆದ್ರೆ ಪ್ರಾಥಮಿಕ ಮತ್ತು ಸಂಪರ್ಕ ಏನಿರ್ತಾರೋ ಅವರಿಂದ ಸಾಕಷ್ಟು ಜನಕ್ಕೆ ಕರೋನಾ ಕೂಡ ಜಾಸ್ತಿ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಕೂಡ ಕರೋನಾವನ್ನ ಕಟ್ಟಿ ಹಾಕ್ಬೇಕಂದ್ರ ಬೂತ್ ಮಟ್ಟದಲ್ಲಿ ಕೂಡ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಏನಂದ್ರೆ ಯಾರೇ ಕರೋನಾ ಬಂದಂತ ಸಂದರ್ಭದಲ್ಲಿ ಅವರನ್ನ ಕೂಡಲೇ ಹೋಮ್ ಐಸೋಲೇಷನ್ ಅನ್ನ ಕೂಡ ಮಾಡಿ, ಜೊತೆಗೆ ಯಾರು ಕರೋನಾ ಮೊದಲ ಪಾಸಿಟಿವ್ ಬರ್ತಾರೋ ಅದರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕ ಏನಿರ್ತಾರೋ ಅವರೆಲ್ಲ ಸಾಧ್ಯತೆಯನ್ನ ಕಂಡುಹಿಡಿದು ನಂತರ ಅವರನ್ನ ಪತ್ತೆ ಹಚ್ಚಿ ಅನ್ನೋ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಬೆಂಗಳೂರಲ್ಲಿ ಒಂದ್ ಕಡೆ ಕರೋನಾ ರಣಕೀಯಕ್ಕೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬೂತ್ ಮಟ್ಟದಲ್ಲಿ ಕರೋನಾವನ್ನ ನಿಯಂತ್ರಣ ಮಾಡಕ್ಕೆ ಬಿಬಿಎಂಪಿ ಆಯುಕ್ತರಾದಂತ ಮಂಜುನಾಥ್ ಪ್ರಸಾದ್ ಕೂಡ ಸಾಕಷ್ಟು ಕಸರತ್ತನ್ನ ಮಾಡಿ ಬೆಂಗಳೂರಿನಲ್ಲಿ ಇರುವಂತ 198 ವಾರ್ಡ್ಗಳಲ್ಲೂ ಕೂಡ ಬೂತ್ ಮಟ್ಟದಲ್ಲಿ ಸಭೆಯನ್ನ ಮಾಡಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಮೊದಲ ಹಂತದಲ್ಲಿ ವಾರ್ಡ್ ನಂಬರ್ 18 ಕೂಡ ಸಭೆಯನ್ನ ಮಾಡಿ ಎಲ್ಲಾ ಅಧಿಕಾರಿಗಳಿಗೆ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಬೆಂಗಳೂರಲ್ಲಿ ಕರೋನಾವನ್ನ ನಿಯಂತ್ರಣ ಮಾಡಕ್ಕೆ ಎಷ್ಟರ ಮಟ್ಟಿಗೆ ಸಫಲ ನೀಡುತ್ತೆ ಅನ್ನೋದು ಕೂಡ ಇನ್ನು ಕಾದಾಡಬೇಕಾಗಿದೆ ಲಿಖಿತ. ಎಸ್ ಕೃಷ್ಣ, ಅದರ ಜೊತೆಗೆ ಇಲ್ಲಿ ಏನು ಮನೆ ಮನೆ ಸರ್ವೆ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥದ್ದು, ಆ ಒಂದು ಪ್ರಯತ್ನ ಬಿಬಿಎಂಪಿ ಕಡೆಯಿಂದ ಬೂತ್ ಮಟ್ಟದಲ್ಲಿ ಆಗಿದೆ. ಆದರೆ ಯಾವ ರೀತಿಯಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ, ಅದರಿಂದ ಯಾವ ರೀತಿಯಾಗಿ ಕೊರೋನಾವನ್ನ ನಿಯಂತ್ರಣ ಮಾಡಲಿಕ್ಕೆ ಸಹಾಯವಾಗುತ್ತೆ ಅಂತ? ಖಂಡಿತ ಲಿಖಿತ, ಯಾಕಂದ್ರೆ ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮನೆ ಮನೆ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರಿಗೆ ಯಾರಿಗೆ ಕರೋನಾ ಇದೆ, ಯಾರಿಗೆ ಜ್ವರ ಇದೆ, ತಲೆನೋವು ಇದೆ, ಬೇರೆ ಬೇರೆ ಕಾಯಿಲೆಗಳು ಕೂಡ ಇರುತ್ತೆ ಅನ್ನೋದು ಕೂಡ ಪತ್ತೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಮನೆ ಮನೆ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಅವರನ್ನ ಕೂಡಲೇ ಪಾಸಿಟಿವ್ ಬಂದಿದೆಯೋ ಅಥವಾ ನೆಗೆಟಿವ್ ಬಂದಿದೆ ಅನ್ನೋದು ಕೂಡ ಕೂಡಲೇ ತಿಳ್ಕೊಡುವಂತ ಪ್ರಯತ್ನ ಕೂಡ ಬಿಬಿಎಂಪಿ ಅಧಿಕಾರಿಗಳಿಂದ ಕೂಡ ಆಗ್ತದೆ. ಯಾಕಂದ್ರೆ ಇಷ್ಟು ದಿನ ಬೆಂಗಳೂರಲ್ಲಿ ಕೂಡ
ಟ್ರಾವೆಲ್ ಇಷ್ಟದಿಂದ ಕಂಡುಹಿಡಿಯುವಂತ ಯತ್ನ ಕೂಡ ಅಧಿಕಾರಿಗಳು ಆಗ್ತಿಲ್ಲ. ಯಾವಾಗ ಬೆಂಗಳೂರು 2,000 3,000 ಗಡಿ ಆಯ್ತು, ಈಗ ಅಧಿಕಾರಿಗಳಿಗೆ ಟ್ರಾವೆಲ್ ಇಷ್ಟದಿಂದ ಕೂಡ ಕಂಡುಹಿಡಿದು ಬಿಟ್ಬಿಟ್ಟು ಇಂಥ ಸಂದರ್ಭದಲ್ಲಿ ಕೂಡ ಅವನ ಸಂಪರ್ಕದಲ್ಲಿದ್ದಂತ ಬೇರೆಬೇರೆ ಕೂಡ ಕೊರೋನಾ ಹೆಚ್ಚಲಾಗಿ ಬೆಂಗಳೂರಲ್ಲಿ ಕೊರೋನಾ ಗಡಿ ದಿನೇ ಕೂಡ ಹೆಚ್ಚಾಗ್ತದೆ. ಇಂಥ ಸಂದರ್ಭದಲ್ಲಿ ಟ್ರಾವೆಲ್ ಇಷ್ಟದಿಯನ್ನ ಕಂಡುಹಿಡಿದು ಜೊತೆಗೆ ಪ್ರತಿಯೊಂದು ಮನೆ ಮನೆ ಹೋಗಿ ಸರ್ವೆ ಮಾಡಿದ ಸಂದರ್ಭದಲ್ಲಿ ಕೂಡ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಕೂಡ ಬೆಂಗಳೂರಲ್ಲಿ ಕರೋನಾವನ್ನ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಅನ್ನೋ ಲೆಕ್ಕಾಚಾರವನ್ನ ಕೂಡ ಬಿಬಿಎಂಪಿ ಆಯುಕ್ತರಾದಂತ ಮಂಜುನಾಥ್ ಪ್ರಸಾದ್ ಕೂಡ ತಿಳಿಸಿದ್ರೆ, ಆದ್ರೆ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಸಾಹಸವನ್ನ ಪಟ್ಟರೆ ಸಾಲದು ಲಿಖಿತ, ಯಾಕಂದ್ರೆ ಜನರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾರೇ ಕರೋನಾ ಪಾಸಿಟಿವ್ ಬಂದ ಸಂದರ್ಭದಲ್ಲಿ ಕೂಡ ಅವರು ಸಪರೇಟ್ ಆಗಿ ಹೋಮ್ ಐಸೋಲೇಷನ್ ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಕೂಡ ಎಷ್ಟೋ ಆಸ್ಪತ್ರೆಗಳಲ್ಲಿ ಇವತ್ತು ಬೆಡ್ ಸಿಗ್ತಾರೆ. ಇಂಥ ಸಂದರ್ಭದಲ್ಲಿ ಕೂಡ ಬಿಬಿಎಂಪಿ ಕೂಡ ಹೋಮ್ ಐಸೋಲೇಷನ್ ಹೆಚ್ಚು ಒತ್ತನ್ನ ಕೊಟ್ಟು ಬೆಂಗಳೂರಿನಲ್ಲಿ ಕರೋನಾವನ್ನ ನಿಯಂತ್ರಣಕ್ಕೆ ಸಾಕಷ್ಟು ಕಸರತ್ತುಗಳನ್ನು ಕೂಡ ಮಾಡ್ತಾ ಇರುವಂತಹ. ಧನ್ಯವಾದ ಕೃಷ್ಣಮೂರ್ತಿ ಮಾಹಿತಿಗಾಗಿ.